ಬಿಜೆಪಿಯವರು 20 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. 8 ಕ್ಷೇತ್ರಗಳಿಗೆ ಪಟ್ಟಿನೂ ರೆಡಿ ಆಗ್ತಾ ಇದೆ. ಬಿಜೆಪಿಯ ಬಂಡಾಯ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಎಲ್ಲ ಓಕೆ, ಆದ್ರೆ ಮಾರ್ಚ್ 20ಕ್ಕೆ ಪಟ್ಟಿ ರಿಲೀಸ್ ಮಾಡೋದಾಗಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ? ಪ್ರಿಯಾಂಕಾಗ, ಸಚಿವೆ ಹೆಬ್ಬಾಳ್ಕರ್ಗ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾಗೆ ಫೈನಲ್ ಆಗಿದೆ. ಆದರೆ ಘೋಷಣೆಯಷ್ಟೇ ಬಾಕಿ ಇದೆ. ಆದರೆ ಪುತ್ರಿ ಸ್ಪರ್ಧೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಿದ್ದಾರೆ. ನನ್ನ ಮಗಳ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿದೆ, ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಇದೆ ಅಂದರು. ಕೊನೆಗೆ ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದು ಅಂತಿಮ ನಿರ್ಧಾರ ಹೇಳ್ತೀನಿ ಎಂದಿದ್ದಾರೆ. ಚರ್ಚೆ ನಡೀತಾ ಇದೆ, ಇನ್ನೂ ಅಂತಿಮವಾಗಿಲ್ಲ, ಆಗಬೇಕಾಗಿದೆ. ಪ್ರಿಯಾಂಕನ ಹೆಸರು ಚರ್ಚೆ ಆಗ್ತಾ ಇದೆ, ಹೆಬ್ಬಾಳ್ಕರ್ ಅವರು ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಇನ್ನೊಂದು ಸುತ್ತು ಚರ್ಚೆ ಮಾಡ್ತೀವಿ, ನಾವೆಲ್ಲರೂ ಕೂಡಿ ಅಂತಿಮವಾಗಿ ಹೇಳ್ತೀವಿ. ಸೊ ಈಗೇನಿದ್ರು ಕೂಡ ಚರ್ಚೆ ಅಷ್ಟೇ, ಇನ್ನೂ ಅಂತಿಮ ಆಗಿಲ್ಲ. ಆದರೆ ಅಂತಿಮವಾಗಿ ಜಿಲ್ಲಾ ನಾಯಕರು ಅದಕ್ಕೆ ಸಹಮತಿ ಕೊಡಬೇಕು, ಯಾಕಂದ್ರೆ ಚುನಾವಣೆ ಮಾಡೋರು ಸ್ಥಳೀಯ ನಾಯಕರು. ಹೀಗಾಗಿ ಸ್ಥಳೀಯ ನಾಯಕರ ಮೇಲೆ ಭಾಳಷ್ಟು ಡಿಪೆಂಡ್ ಇದೆ. ಅದಕ್ಕೆ ಅವ್ರ ಜೊತೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡ್ತೀವಿ. ಬಿಜೆಪಿ ಟಿಕೆಟ್ ಸಿಗದ ರಮೇಶ್ ಕತ್ತಿ ಕಾಂಗ್ರೆಸ್ಗೆ. ಮಾಜಿ ಸಂಸದ ರಮೇಶ್ ಕತ್ತಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದೆ. ಈಗ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ರಮೇಶ್ ಕತ್ತಿಗೆ ಬಹಿರಂಗವಾಗಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಟಿಕೆಟ್ ಪಡೆಯುವಂತೆ ಓಪನ್ ಆಫರ್ ಕೊಟ್ರು. ನಾವು ಬರ್ರಿಪ್ಪ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನಾವು ಟಿಕೆಟ್ ತಗೋರಿ, ನಾವು ನಿಮ್ಮದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದೀವಿ. ರಮೇಶ್ ಕತ್ತಿಯವರೇ, ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ. ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ, ನನಗೆ ಎಲ್ಲ ಅನುಭವ ಇದೆ, ನನಗೆ ಮತದಾರರು ನನ್ನ ಒಲವಿದಾರು, ನನಗೆ ಕೂಡ್ರೆ ತಡಿ, ನೀನು ಕೇಳ್ಕೊ, ನೀನು ಟಿಕೆಟ್ ತೊಗೊಂಡು ಬಾ, ನಾವು ಮೇ ಮೇಗೆ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ನಾವು ರಮೇಶ್ ಕತ್ತಿಯವ್ರಿಗೆ ಹೇಳಿದ್ದೀವಿ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದೇ ಕಗ್ಗಂಟು. ಒಂದು ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಇನ್ನೊಂದು ಕಡೆ ಕೆಎಚ್ ಮುನಿಯಪ್ಪ ಬಣಗಳ ಮಧ್ಯೆ ಟಿಕೆಟ್ ಫೈಟ್ ನಡೀತಾ ಇದೆ. ಇದ್ರ ಮಧ್ಯೆ ಕಾಂಗ್ರೆಸ್ನಿಂದ ಶಾಸಕಿ ರೂಪಾ ಶಶಿಧರ್ ಕೂಡ ಅಭ್ಯರ್ಥಿ ಆಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಮಗಳನ್ನ ಎಲೆಕ್ಷನ್ಗೆ ನಿಲ್ಲಿಸುವಂತೆ ಮುನಿಯಪ್ಪಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರಂತೆ. ಆದ್ರೆ ನಾವು ಟಿಕೆಟ್ ಕೇಳಿಲ್ಲ, ನಾವು ಸ್ಪರ್ಧೆ ಮಾಡಲ್ಲ ಅಂತಿದ್ದಾರಂತೆ. ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಅಂತ ಕೊತ್ತೂರು ಮಂಜುನಾಥ್ ಬೇರೆ ಟವಲ್ ಹಾಕಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಷ್ಟಕ್ಕೆ ಒಳ್ಳೆ ದೇವ್ರ ಕೆಲಸ ಮಾಡಿದ್ದೀವಿ. ಏನ್ ಹೇಳ್ತಾರೆ ಹೈಕಮಾಂಡ್ ಅದಕ್ಕೆ ಬದ್ಧವಾಗಿರೋಣ. ಆದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಮತ್ತೆ ಉಳಿಸಬೇಕು. ಕಾಂಗ್ರೆಸ್ ಇಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ದು ಶಾಸಕರು ನಾವು ಕೆಲಸ ಮಾಡೋಣ. ಯಾರ್ಗನ್ನ ಕೊಳ್ಳಿ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ. ನಮ್ಮ ವಾದ ಒಂದೇ ಒಂದು, ನಾವು ಕೇಳಿರೋದು ರೈಟ್ ಕಮ್ಯುನಿಟಿಗೆ ಕೊಡಿ ಅಂತ ಕೇಳಿದ್ದೀವಿ. ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಾರ್ಟಿನಲ್ಲಿ ರೈಟ್ ಕಮ್ಯುನಿಟಿ ಅವರಿಗೆ ಕೋಲಾರ ಪಾರ್ಲಿಮೆಂಟ್ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ನಾವು ಕೇಳಿದ್ದೀವಿ. ಕೊಡೋದು ಬಿಡೋದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಹಂಗೂ ಬೇರೆ ಯಾರಿಗೆ ಕೊಟ್ಟರು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಜೋರಾಗ್ತಿದೆ ಆಪರೇಷನ್ ಕಾಂಗ್ರೆಸ್. ಹಾವೇರಿ ಗದಗ ಕ್ಷೇತ್ರದಲ್ಲಿ ಚುನಾವಣಾ ಕಾವು ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಗಡ್ಡದೇವರ ಮಠರನ್ನ ಬೊಮ್ಮಾಯಿ ಎದುರು ಗೆಲ್ಲಿಸೋಕೆ ರಣತಂತ್ರ ಶುರುವಾಗಿದೆ. ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡು ಹೋಗಿದ್ದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಘರ್ ವಾಪಸಿಗೆ ಪ್ರಯತ್ನ ಶುರುವಾಗಿದೆ. ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ರಾಮಕೃಷ್ಣ ದೊಡ್ಡಮನಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ತಾರೆ ಅಂತ ಗೊತ್ತಾಗಿದೆ. ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಆಯ್ಕೆಯದ್ದೇ ದೊಡ್ಡ ತಲೆನೋವಾಗಿದೆ. ಆದರೂ 20 ಸೀಟು ಗೆದ್ದೇ ಗೆಲ್ತೀವಿ ಅನ್ನೋದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತು. ಮಾರ್ಚ್ 19ಕ್ಕೆ ಟಿಕೆಟ್ ಫೈನಲ್ ಮಾಡ್ತೀವಿ, ಮಾರ್ಚ್ 20ಕ್ಕೆ ಲಿಸ್ಟ್ ಬಿಡ್ತೀವಿ ಅಂದರು ಡಿಕೆಶಿ. ಜೊತೆಗೆ ಮಾರ್ಚ್ 21ಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರು ನಿಗಮ ಮಂಡಳಿ ನಾಯಕರ ಸಭೆ ನಡೆಸಿ ಪಕ್ಷಕ್ಕಾಗಿ ಎಲೆಕ್ಷನ್ನಲ್ಲಿ ದುಡಿಯೋಕ್ಕೂ ತೊಡಗಿಸಿಕೊಳ್ತೀವಿ ಅಂದರು. ಆದರೆ 19ನೇ ತೀರ್ಮಾನ ಆಗ್ತದೆ, ಇಲ್ಲ 20ನೇ ತಾರೀಕು ಅನೌನ್ಸ್ಮೆಂಟ್ ಮಾಡ್ತೀವಿ. 20 ಸೀಟ್ ಕಲಬುರಗಿ ಸೇರಿ 20 ಸೀಟ್ ನಾವು ಗೆಲ್ತೀವಿ. ಬಿಜೆಪಿಯಿಂದ ಅಳೆದು ತೂಗಿ ಘಟಾನುಘಟಿ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡ್ತಾ ಇದೆ. ಬಿಜೆಪಿ ಕಲಿಗಳನ್ನ ಎದುರಿಸೋಕೆ ಸಮರ್ಥರನ್ನ ಅಖಾಡಕ್ಕಿಳಿಸೋಕೆ ಡಿಕೆಶಿನೂ ತಯಾರಿ ಮಾಡ್ಕೊಳ್ತಾ ಇದ್ದು ಬಿಜೆಪಿ ರೆಬಲ್ಸ್ಗಳಿಗೂ ಗಾಳ ಹಾಕ್ತಿದ್ದಾರೆ. ಯಾರ್ಯಾರು ಡಿಕೆಶಿ ಗಾಳಕ್ಕೆ ಬೀಳ್ತಾರೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.